ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಟ ದರ್ಶನ್ಗೆ ಎದುರಾಗಲಿದೆ ಮತ್ತೊಂದು ಸಂಕಷ್ಟ. ರಾಜಕಾಲುವೆ ಮೇಲಿದೆ ದರ್ಶನ್ ಮನೆ, ಕಾನೂನಿನ ಪ್ರಕಾರ ತೆರವು ಮಾಡ್ತೀವಿ ಎಂದ ಡಿಸಿಎಂ ಡಿಕೆಶಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕು. ಆರ್ಆರ್ ನಗರದ ದರ್ಶನ್ ನಿವಾಸದಲ್ಲಿ ಮಹಜರು ಪವನ್, ಧನ್ರಾಜ್, ನಂದೀಶ್ ಕರೆತಂದು ಮಾಹಿತಿ ಸಂಗ್ರಹ. ಮನೆ ಮುಂದಿದ್ದ ಬೈಕ್ಗಳು ಸೀಜ್. ದರ್ಶನ್ ಕೇಸ್ ಬಗ್ಗೆ ಮೌನ ಮುರಿದ ಡಿಂಪಲ್ ಕ್ವೀನ್. ನನ್ನನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ ಗುರು ದರ್ಶನ್ ಸರ್ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ನಂಬೋಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕವಾಗಿ ನ್ಯಾಯ ಸಿಗಲಿ ಅಂತ ರಚಿತಾ ರಾಮ್ ಪೋಸ್ಟ್. ದರ್ಶನ್ ಕೊಲೆ ಮಾಡಿದ್ರೆ ಖಂಡಿತ ಶಿಕ್ಷೆಯಾಗುತ್ತೆ. ಲೇಟ್ ನೈಟ್ ಪಾರ್ಟಿಗಳೇ ಇಂಥ ಕೆಟ್ಟ ಘಟನೆಗಳಿಗೆ ಕಾರಣ. ಇದೊಂದು ಕೊಲೆಯಿಂದ ಎಲ್ಲ ಕುಟುಂಬಗಳು ಬೀದಿಗೆ ಬಂದವು. ನಿರ್ದೇಶಕ ಎಂಆರ್ ರಮೇಶ್ ಬೇಸರ. ಬೆಂಗಳೂರು ಸುತ್ತ ಭೂಮಿ ಮಾರೋಣ ಅಂತ ಬೋಸ್ಟನ್ ಕಂಪನಿ ಹೇಳಿದೆ. ಸರ್ಕಾರದ ಪಿತ್ರಾರ್ಜಿತ ಆಸ್ತಿ ಮಾರಾಟಕ್ಕೆ ಮುಂದಾಗಿದೆ. ಸರ್ಕಾರಿ ಆಸ್ತಿ ನಗದೀಕರಣ ವಿಷಯಕ್ಕೆ ಸಂಸದ ಬೊಮ್ಮಾಯಿ ಆಕ್ಷೇಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.